ಸಕ್ಕರೆನಾಡು ಮಂಡ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೇನಿಯ ಜೋರಾಗಿತ್ತು. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದರು. ಇದಕ್ಕೂ ಮೊದಲು ಪ್ರಧಾನಿ ಮೋದಿಯನ್ನ ಕಲಾ ತಂಡಗಳು ಭರ್ಜರಿಯಾಗಿ ಸ್ವಾಗತಿಸಿದವು. ಇನ್ನು ಮಂಡ್ಯದ ಪ್ರವಾಸಿ ಮಂದಿರ ಸರ್ಕಲ್ನಿಂದ ಮೋದಿ ಮೆಗಾ ರೋಡ್ ಶೋ ನಡೆಸಿದರು. ರೋಡ್ ಶೋ ವೇಳೆ ಮೋದಿ ಮೇಲೆ ಜನ ಹೂವಿನ ಸುರಿಮಳೆಗೈದರು. ಸುಮಾರು 1.8 ಕಿಲೋಮೀಟರ್ ಮೋದಿ ರೋಡ್ ಶೋ ನಡೆಸಿದರು. ಗೆಜಲಗೆರೆ ಕಾಲೋನಿಯಲ್ಲಿ ಹೆದ್ದಾರಿ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿ ಮೋದಿಯವರನ್ನ ಸಿಎಂ ಬೊಮ್ಮಾಯಿ ಸನ್ಮಾನಿಸಿದರು. ಹಸಿರು ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಮಲ್ಲಿಗೆ ಹೂವಿನ ಹಾರ ಹಾಕಿ ನೆನಪಿನ ಕಾಣಿಕೆ ಕೊಟ್ಟು ಗೌರವಿಸಲಾಯಿತು. ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ಗುಡುಗಿದರು. ಬಡವರ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಕಾಳಜಿ ಇಲ್ಲ, ಕೋಟಿ ಕೋಟಿ ಹಣವನ್ನು ಕಾಂಗ್ರೆಸ್ ಲೂಟಿ ಮಾಡಿದೆ, ಬಿಜೆಪಿ ಸರ್ಕಾರ ಬಡವರ ಕಷ್ಟವನ್ನ ದೂರ ಮಾಡುತ್ತಿದೆ, ಬಡವರಿಗಾಗಿ ಬಿಜೆಪಿ ಸರ್ಕಾರ ಹಗಲಿರುಳು ಶ್ರಮಿಸುತ್ತಿದೆ ಅಂತ ಹೇಳಿದರು. 2014 ಕಾಂಗ್ರೆಸ್ ಸರ್ಕಾರ ಭಾತಿ ಭಾತಿ ಸಮರ್ಥನ उसने गरीबी को, गरीब आदमी को, गरीब परिवारों को तबाह करने में कोई कसर बाकी नहीं छोड़ी थी. जो पैसा गरीब के विकास के लिए था उसका हजारों करोड़ रुपये कांग्रेस की सरकार ने लूट लिया था. ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದು ಕಾಂಗ್ರೆಸ್ ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ವಿಪಕ್ಷಗಳು ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಿವೆ, ಅಡಿಗಲ್ಲು ಹಾಕಿ ಉದ್ಘಾಟನೆ ಮಾಡುತ್ತಿರುವುದು ಮೋದಿ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದೆ ಅಂತ ಹೇಳಿದರು. ಇಂಡಿಯಾ ಈಸ್ ಇಂಡಿಯಾ ಅದನ್ನು ಕಲ್ಪನೆಯನ್ನಿಟ್ಟುಕೊಂಡು ನಾವು ಇವತ್ತು ಸೂಪರ್ ಹೈವೇ ಜೊತೆಗೆ ಎಲ್ಲ ಇಲ್ಲಿಯ ಎಲ್ಲ ಬೇಕು ಬೇಡಿಕೆಗಳಿಗೆ ಬಿಜೆಪಿ ಮಾತ್ರ ಮಾಡಕ್ ಸಾಧ್ಯ, ಡಬಲ್ ಇಂಜಿನ್ ಮಾತ್ರ ಮಾಡಕ್ ಸಾಧ್ಯ. ನಾವೆಲ್ಲರನ್ನು ಪರೀಕ್ಷೆ ಮಾಡಿ ನೋಡಿದ್ದೀರಿ, ಎಲ್ಲರನ್ನು 30 ವರ್ಷದಿಂದ ಪರೀಕ್ಷೆ ಮಾಡಿ ನೋಡಿದ್ದೀರಿ. ಬಿಜೆಪಿ ಕಳೆದ 4 ವರ್ಷದಲ್ಲಿ ನಮ್ಮ ಸರ್ಕಾರ ಇಲ್ಲಿ ಮಾಡಿರುವಂತಹ ಕೆಲಸಗಳನ್ನ ನೋಡಿ, ನಮ್ಮ ರಿಪೋರ್ಟ್ ಕಾರ್ಡ್ ಅನ್ನ ನೋಡಿ, ದಯವಿಟ್ಟು ನೀವು ಆಶೀರ್ವಾದವನ್ನ ಮಾಡಿ. ಬಿಜೆಪಿಗೆ ಬೆಂಬಲ ಘೋಷಣೆ ಬಳಿಕ ಸಂಸದೆ ಸುಮಲತಾ ಪ್ರಧಾನಿ ಮೋದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಬಳಿಕ ಮಾತನಾಡಿದ ಸುಮಲತಾ, ಮೋದಿಗೆ ಮಂಡ್ಯದ ಆರ್ಗ್ಯಾನಿಕ್ ಬೆಲ್ಲ ಗಿಫ್ಟ್ ಕೊಟ್ಟಿದ್ದೇವೆ. ಈ ವೇಳೆ ಅವರ ಮುಖದ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿತ್ತು, ಬೆಲ್ಲ ಕಂಡು ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ರು ಅಂತ ನ್ಯೂಸ್ 18 ಗೆ ಹೇಳಿದರು. ನಗ್ತಾ ಇದ್ರು, ತುಂಬಾ ಖುಷಿ ಪಟ್ಟರು. ನಾನು ಹೇಳಿದೆ ಇವಾಗದ ಒಂದು ಆರ್ಗ್ಯಾನಿಕ್ ಜಾಗರಿ ಇದು, ಇದು ತುಂಬಾ ಪ್ರಸಿದ್ಧಿ ಇಲ್ಲಿ. ಅವರಿಗೆ ಅವ್ರ ಮಾತಲ್ಲೇ ಗೊತ್ತಿತ್ತು, ನನ್ ಗೊತ್ತಿದೆ ಅನ್ನೋ ತರಾನೇ ಅವರು. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ದಾಯಿತು. ಆದರೆ ರಾಜಕೀಯ ನಾಯಕರ ಹೈವೇ ಕ್ರೆಡಿಟ್ ಪಾಲಿಟಿಕ್ಸ್ ಮಾತ್ರ ನಿಲ್ತಿಲ್ಲ. ಹೈವೇ ಕ್ರೆಡಿಟ್ ಪಡೆದುಕೊಳ್ಳಲು ಮುಂದಾದ ಕಾಂಗ್ರೆಸ್ ಜೆಡಿಎಸ್ಗೆ ಸಂಸದೆ ಸುಮಲತಾ ಟಾಂಗ್ ಕೊಟ್ಟಿದ್ದಾರೆ. ಹೇಳ್ತಾರೆ ಈ ತರ ಒಂದು ಕನಸು ಬಂದಿದೆ ಅಥವಾ ಒಂದು ಪ್ರೆಡಿಕ್ಟ್ ಮಾಡ್ತಿದ್ದೀನಿ ನಿಮ್ಮ ಮಗು ಆಗುತ್ತೆ ಅಂತ. ಆಮೇಲೆ ಅದ್ರ ಪ್ರಕಾರ ತಂದೆ ತಾಯಿ ಹೋಗಿ ಇದನ್ನು ಮಗು ಆಗತ್ತೆ. ಈಗ ಕ್ರೆಡಿಟ್ ಆ ಜ್ಯೋತಿಷಿಗೆ ಹೋಗ್ಬೇಕಾ ಅಥವಾ ತಂದೆ ತಾಯಿಗೆ ಹೋಗ್ಬೇಕಂತ ಈ ರೀತಿ ಸಿ ಕ್ರೆಡಿಟ್ ತಗೊಳ್ಳೋಕ್ಕೆ ತುಂಬ ಜನ ಇರ್ತಾರೆ. ಬಟ್ ಜನಕ್ಕೆ ಗೊತ್ತಾಗುತ್ತೆ ನಾವೇನು ಕ್ರೆಡಿಟ್ನ ಕ್ಲೇಮ್ ಮಾಡೋದೇನು ಬೇಕಾಗಿಲ್ಲ ಈ ವಿಷಯದಲ್ಲಿ. ಬಟ್ ಕ್ರೆಡಿಟ್ ಅಪಾರ್ಟ್ ನಾನು ಈ ಕ್ರೆಡಿಟ್ ಅನ್ನೋ ಇದಕ್ಕೆ ತುಂಬ ಇಂಪಾರ್ಟೆನ್ಸ್. ಇನ್ನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ, ಬೆಂಗಳೂರು ಮೈಸೂರು ನಗರಗಳ ನಡುವೆ ನಿರ್ಮಿಸಿರುವ ದಶಪಥ ಹೆದ್ದಾರಿ ಯಾರಿಗೆ ಉಪಯೋಗ, ಹಣ ಮಾಡಲು ಯಾರಿಗೆ ರಹದಾರಿ ಅನ್ನೋದು ನನ್ನ ಪ್ರಶ್ನೆ. ರಾಮನಗರ ಮಂಡ್ಯ ಜಿಲ್ಲೆಗಳ ಜನರಿಗೆ, ಅದರಲ್ಲೂ ಬೆಂಗಳೂರು ಮೈಸೂರು ನಡುವೆ ಆ ಹೆದ್ದಾರಿ ಉದ್ದಕ್ಕೂ ಜೀವಿಸ್ತಾ ಇರುವ ಜನರಿಗೆ ಇದರಿಂದ ನಯಾ ಪೈಸೆ ಉಪಯೋಗ ಇದೆಯಾ ಅಂತ ಕಿಡಿಕಾರಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಸರ್ಕಾರಕ್ಕೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ರೈತರ ಸಂಕಟಗಳಿಗೆ ಕೇಂದ್ರ ಹಾಗೂ ಬೊಮ್ಮಾಯಿ ಸರ್ಕಾರವೇ ನೇರ ಕಾರಣ ಅಂತ ಆರೋಪಿಸಿದ್ದಾರೆ. ಮೈಸೂರು ಮಂಡ್ಯ ಭಾಗಕ್ಕೆ ಮೋದಿ ಬರೋದ್ರಿಂದ ಆ ಭಾಗದ ರೈತರ ಸಮಸ್ಯೆಗಳೇನು ಅನ್ನೋದರ ಬಗ್ಗೆ ಮಾಹಿತಿ ತರಿಸಿಕೊಳ್ಳಿ ಹಾಗೂ ರೈತರೊಂದಿಗೆ ಪತ್ರಕರ್ತರೊಂದಿಗೆ ಮಾತನಾಡಿದರೆ ಆ ಸಮಸ್ಯೆಗಳು ತಿಳಿಯುತ್ತೆ. ಆದರೆ ನಿಮ್ದೇನಿದ್ರು ಹೇಳೋದಷ್ಟೇ ಆಗಿದೆ, ಕೇಳಿಸ್ಕೊಂಡ ಅಭ್ಯಾಸ ಇಲ್ವೇ ಅಂತ ಸಿದ್ದು ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿ ಧಾರವಾಡದಲ್ಲಿ ಐಐಟಿ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದರು ಜೊತೆಗೆ ಹುಬ್ಬಳ್ಳಿಯಲ್ಲಿ ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರಂ ಉದ್ಘಾಟಿಸಿದರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಮೋದಿ 1505 ಮೀಟರ್ ಉದ್ದದ ರೈಲ್ವೆ ಪ್ಲಾಟ್ಫಾರಂ ಉದ್ಘಾಟನೆ ಮಾಡಿದರು ವಿಶೇಷವಾಗಿರತಕ್ಕಂತ ಈ ಸಂದರ್ಭದಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಉದ್ಘಾಟನೆಯಾಗಿದೆ ಅಂಡ್ ಡೆಡಿಕೇಶನ್ ಟು ದಿ ನೇಷನ್ಗಳಿಗೆ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆಯನ್ನ ಇದೀಗ ಪ್ರಧಾನಮಂತ್ರಿಗಳು ಧಾರವಾಡ ಮೇ ಐಐಟಿ ಕಾ ಯೇ ನಯಾ ಕ್ಯಾಂಪಸ್ ಕರ್ನಾಟಕ ಕಿ ವಿಕಾಸ ಯಾತ್ರಾ ಮೇ ನಯಾ ಅಧ್ಯಾಯ ಲಿಖ ರಹಾ ಹೈ ಏಕ್ ಇನ್ಸ್ಟಿಟ್ಯೂಟ್ ಕೆ ರೂಪ ಮೇ ಯಹಾಂ ಕಿ ಹೈ ಟೆಕ್ ಫೆಸಿಲಿಟೀಸ್ ಐಐಟಿ ಧಾರವಾಡ ಕೋ ವರ್ಲ್ಡ್ ಕೆ ಬೇಸ್ ಇನ್ಸ್ಟಿಟ್ಯೂಟ್ ಕೆ ಬರಾಬರ್ ಪಹಂಚನೆ ಕಿ ಪ್ರೇರಣಾ ದೇಂಗೆ ಚಾರ್ ಸಾಲ ಪಹಲೆ फरवरी 2019 में मैंने इस आधुनिक इंस्टीट्यूट का शिलान्यास किया था। बीच में कोरोना काल था, काम करने में अनेक दिक्कतें थी, लेकिन उसके बावजूद भी शिलान्यास से लोकार्पण तक डबल इंजन सरकार इसी स्पीड से ಐಐಟಿ ಉದ್ಘಾಟನೆಗೆ ಧಾರವಾಡಕ್ಕೆ ಪ್ರಧಾನಿ ಮೋದಿ ಬಂದಿದ್ದಾಗ ವಿಎಚ್ಪಿ ಮುಖಂಡರು ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ಪ್ರಧಾನಿ ನೆಲ ಮುಟ್ಟಿ ನಮಸ್ಕರಿಸಿದ್ದಾರೆ ವೇದಿಕೆಗೆ ತೆರಳುವ ಮೊದಲು ಕೆಲ ಪ್ರತಿನಿಧಿಗಳು ಮೋದಿಯನ್ನು ಸ್ವಾಗತಿಸಲು ಮುಂದಾಗಿದ್ದರು ಈ ವೇಳೆ ವಿಎಚ್ಪಿ ಮುಖಂಡರಾದ ಚೇತನ್ ರಾವ್ ಹಾಗೂ ರಘು ಯಲಕನವರ್ ಕೂಡ ಮೋದಿಗೆ ನಮಸ್ಕರಿಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ಪ್ರಧಾನಿ ನೆಲ ಮುಟ್ಟಿ ನಮಸ್ಕರಿಸಿದ್ದಾರೆ ರೌಡಿ ಶೀಟರ್ ಫೈಟರ್ ರವಿ ಎದುರು ಕೈ ಮುಗಿದು ನಿಂತ ಪ್ರಧಾನಿ ಮೋದಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ತೀವ್ರ ವಾಗ್ದಾಳಿ ನಡೆಸಿದೆ ಈ ಕುರಿತ ಫೋಟೋವನ್ನು ಸಾಮಾಜಿಕ ಜಾಲತಾಣ ಟ್ವಿಟರ್ ಅಲ್ಲಿ ಹಂಚಿಕೊಂಡಿರುವ ಕಾಂಗ್ರೆಸ್ ಜಗತ್ತಿನಲ್ಲಿಯೇ ಬಿಜೆಪಿಯಂತಹ ನಿರ್ಲಜ್ಜ ರಾಜಕೀಯ ಪಕ್ಷ ಬೇರಿರುವುದಕ್ಕೆ ಸಾಧ್ಯನೇ ಇಲ್ಲ ಫೈಟರ್ ರವಿ ಅನ್ನುವ ರೌಡಿ ಶೀಟರ್ ಎದುರು ಕೈ ಮುಗಿದು ನಿಂತ ಪ್ರಧಾನಿ ಮೋದಿ ಅವರಿಂದ ಪ್ರಧಾನಿ ಹುದ್ದೆಗೆ ಕಳಂಕ ಅಂಟಿದೆ ಅಂತ ಆರೋಪಿಸಿದೆ ರೌಡಿಗಳನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುವುದಿಲ್ಲ ಅಂದ ಬಿಜೆಪಿ ರೌಡಿಯನ್ನ ಪ್ರಧಾನಿ ಎದುರು ನಿಲ್ಲಿಸಿದ್ದು ನಾಚಿಕೆಗೇಡು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ತೆಲಂಗಾಣ ರಾಜಧಾನಿ ಹೈದರಾಬಾದ್ ನಗರಕ್ಕೆ ಭೇಟಿ ಕೊಟ್ಟ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ವಾಷಿಂಗ್ ಪೌಡರ್ ನಿರ್ಮಾ ಹೋರ್ಡಿಂಗ್ ಮೂಲಕ ಬಿಆರ್ಎಸ್ ನಾಯಕರು ವ್ಯಂಗ್ಯವಾಗಿ ಸ್ವಾಗತಿಸಿದ್ದಾರೆ ಅಂದಹಾಗೆ ಈ ಹೋರ್ಡಿಂಗ್ನಲ್ಲಿ ಕರ್ನಾಟಕದ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತು ಕೆಎಸ್ ಈಶ್ವರಪ್ಪ ಅವರ ಚಿತ್ರಗಳು ಇವೆ ನಿರ್ಮಾ ಜಾಹೀರಾತಿನ ಪೋಸ್ಟರ್ನಲ್ಲಿ ಕಮಿಷನ್ ದಂಧೆ ಉಲ್ಲೇಖವನ್ನ ಮಾಡಲಾಗಿದೆ ಕೊಪ್ಪಳದ ಕುಷ್ಟಗಿ ಪಟ್ಟಣದಲ್ಲಿ ನಡೆದ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ ಪಾಕಿಸ್ತಾನದಲ್ಲಿ ಮೋದಿ ಜಪ ನಡೆದಿದೆ ಕಾಂಗ್ರೆಸ್ನವರು ಪಾಕಿಸ್ತಾನದ ಜಪ ಮಾಡುತ್ತಾರೆ ಈ ಬಾರಿ ಕಾಂಗ್ರೆಸ್ಗೆ ಸೋಲಿನ ರುಚಿ ತೋರಿಸಿ ಪಾಕಿಸ್ತಾನಕ್ಕೆ ಕಳಿಸೋಣ ಹೊಟ್ಟೆಗೆ ಎಣ್ಣೆಯನ್ನು ಹಾಕೊಂಡು ಕೆಲಸ ಮಾಡಿದ್ರೆ ಕೆಲಸ ಕೆಡತ್ತೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕೆಲಸ ಮಾಡಿ ಬಿಜೆಪಿ ಗೆಲುವನ್ನ ಗೆಲ್ಲಿಸಿ ಅಂತ ಕರೆ ಕೊಟ್ಟರು ಪಾಕಿಸ್ತಾನದಲ್ಲಿ ಮೋದಿ ಜಪ ಕಾಂಗ್ರೆಸ್ ಪಾಕಿಸ್ತಾನ ಜಪ ಮಾಡ್ತಾರೆ ಅದಕ್ಕೆ ಒಂದು ಕೆಲಸ ಮಾಡೋಣ ಈ ಸರಿ ಎಲೆಕ್ಷನ್ ನಲ್ಲಿ ಬಿಜೆಪಿಯ ಕಮಲ್ದುವಿಗೆ ಓಟ್ ಹಾಕಿ ಕಾಂಗ್ರೆಸ್ ಪರ್ಮನೆಂಟ್ ಪಾಕಿಸ್ತಾನ ಕಳ್ಸೋಣ ಎಣ್ಣೆ ಹಾಕೊಂಡು ಕೆಲಸ ಮಾಡಬೇಕು ಬಾಗಲಕೋಟೆಯ ಬಾದಾಮಿ ಪಟ್ಟಣದಲ್ಲಿ ಎಸ್ಟಿ ಸಮಾವೇಶ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಸಚಿವ ಶ್ರೀರಾಮುಲು ಮತ್ತೆ ಬಾದಾಮಿಯಿಂದ ಸ್ಪರ್ಧೆಗೆ ಇಂಗಿತ ವ್ಯಕ್ತಪಡಿಸಿದರು ಈಗಾಗಲೇ ಬಾದಾಮಿಯಿಂದ ಸ್ಪರ್ಧೆಗೆ 4 ಜನ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಆ 4 ಜನರ ಜೊತೆ ನಾನು ಕೂಡ ಒಬ್ಬ ಆಕಾಂಕ್ಷಿ 5 ಜನ ಪಂಚಪಾಂಡವರ ರೀತಿ ಅಣ್ಣ ತಮ್ಮಂದಿರಂತೆ ಇದೀವಿ ನಾವೆಲ್ಲರೂ ಸೇರಿ ಕೌರವರ ಸೇನೆ ಕಾಂಗ್ರೆಸ್ ಪಕ್ಷವನ್ನ ಸದೆ ಬಡಿತೇವೆ ಅಂತ ಶಪಥ ಕೈದರು ಆ 4 ಮಂದಿಯಲ್ಲಿ ನಾನುಗಳು ಒಬ್ಬ ಆಕಾಂಕ್ಷಿ 5 ಮಂದಿ ಯಾವ ರೀತಿಯಲ್ಲಿ ಪಂಚ ಪಾಂಡವರ ಯಾವ ರೀತಿಯಲ್ಲಿ 5 ಮಂದಿ ಇರ್ತಾರೆ ನಾವು ಎಲ್ಲರೂ ಅಲ್ಲ ತಮ್ಮ 5 ಮಂದಿ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ಜೆಡಿಎಸ್ ಪಂಚರತ್ನ ರಥಯಾತ್ರೆ ನಡೆಯಿತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬರ್ತಿದ್ದಂತೆ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತಿಸಿದ್ರು ಅಲ್ಲದೆ ಭರ್ಜರಿ ರೋಡ್ ಶೋ ಹಾಗೂ ಬೈಕ್ ರ್ಯಾಲಿ ನಡೆಸಿದ್ರು ಈ ವೇಳೆ ಮಾತನಾಡಿದ ಕುಮಾರಸ್ವಾಮಿ ಕಾಂಗ್ರೆಸ್ ಬಿಜೆಪಿ ಪಕ್ಷದಲ್ಲಿ ಸಾಕಷ್ಟು ಜನ ನಾಯಕರಿದ್ದಾರೆ ಆದರೆ ನನ್ನದು ಏಕಾಂಗಿ ಹೋರಾಟ ಆನೇಕಲ್ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವಂತೆ ಕರೆ ಕೊಟ್ಟರು
ಪಕ್ಷ ಇಲ್ಲಿಯವರೆಗೆ ಆನೆಕಲ್ಲಲ್ಲಿ ರಾಜಕಾರಣ ಏನಿತ್ತು ಈ ಬಾರಿ ಎಲ್ಲ ಪಕ್ಷಗಳು ಒಳಗೊಂಡಂತೆ ರಾಜವರ ಪರವಾದಂಥ ಒಂದು ಅನುಕಂಪವೂ ಇದೆ ಅಲೆನೂ ಇದೆ ಅದಕ್ಕೆ ನಮ್ಮ ಪಕ್ಷದ ಮುಖಂಡರುಗಳ ಒಂದು ಶ್ರಮ ಆ ಶ್ರಮದ ಪ್ರತಿಫಲ ರಾಜವರ ದುಡಿಮೆ ಇದೆಲ್ಲ ಇವತ್ತು ಕ್ರೋಢೀಕರಿಸಿ ಮುಂದಿನ ಚುನಾವಣೆ ಈ ಭಾಗದಲ್ಲಿ ಪಕ್ಷ ಭೇದ ಮಾಡಿ